ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿಯರ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗರು ವೈಷ್ಣ ಗರರ್ ದೇವೋ ಮಹೇಶ್ವರ ಗೋರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಸಿದ್ಧಿವಿನಾಯಕ ಜೈ ಶರಭೇಶ್ವರ ಜೈ ಮಹಾವತಾರ್ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದಾರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಏಪ್ರಿಲ್ ತಿಂಗಳ ಭವಿಷ್ಯ ತುಲಾರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಬೆಲ್ ಬೆಲ್ಲೈಕನ್ನು ಒತ್ತಿ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ತಪ್ಪದೇ ತಪ್ಪದೇ ಜೈ ಸಿದ್ದಿವಿನಾಯಕ ಜೈ ಶರಬೇಶ್ವರ ಜೈ ಮಹಾವತಾರ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಅಂತ ತಪ್ಪದೇ ಕಮೆಂಟ್ ಮಾಡಿ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮ ಮತ್ತು ತಮ್ಮ ಕುಟುಂಬದವರನ್ನ ಸದಾ ಸುಖವಾಗಿ ಆರಾಮಾಗಿ ಇಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಬನ್ನಿ ತುಲ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಮೊದಲಿಗೆ ನಾಲ್ಕು ರಾಶಿ ಕಟ್ಟುಗಳನ್ನ ನೋಡ್ಬಿಡೋಣ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಈ ಗ್ರಹಗಳನ್ನ ನೋಡುವಾಗ ಪ್ಲಸ್ ಪಾಯಿಂಟ್ಸ್ ಏನು ರಾಶಿಯಾಧಿಪತಿ ಶುಕ್ರ ಐದನೇ ಮನೇಲಿರೋದು ಆಲ್ಮೋಸ್ಟ್ ಈ ತಿಂಗಳ ಕೊನೆಯವರೆಗೂ ಇರ್ತಾನೆ ಅದು ಒಂದು ಪ್ಲಸ್ ಪಾಯಿಂಟ್ ರಾಶಿಯಾಧಿಪತಿ ಶುಕ್ರ ಆಮೇಲೆ ಹನ್ನೆರಡನೇ ತಾರೀಕು ಗುರುಬಲ ಓಕೆ ಕುಂಭರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಅದು ಕೂಡ ಒಳ್ಳೆಯದೇ ಆಮೇಲೆ ಉಚ್ಚವಾದಂಥ ಮಂಗಳ ಗ್ರಹ ಇವಾಗ ಎರಡು ಮತ್ತು ಏಳನೇ ಅಧಿಪತಿಯಾಗಿ ತುಲಾರಾಶಿಗೆ ಈಗ ನಾಲ್ಕನೇ ಮನೆಯಲ್ಲಿ ಉಚ್ಚವಾಗಿರೋದು ಆಮೇಲೆ ತಿಂಗಳ ಕೊನೆಯಲ್ಲಿ ಐದನೇ ಮನೆಗೆ ಬರ್ತಕ್ಕಂಥದ್ದು ಓಕೆ ಐದನೇ ಮನೆ ಅಂತೇಳಿ ತಿಂಗಳ ಮಧ್ಯಭಾಗದಲ್ಲಿ ಐದನೇ ಮನೆಗೆ ಕುಂಭರಾಶಿಗೆ ಬರ್ತಕ್ಕಂಥದ್ದು ಅದು ಕೂಡ ಪ್ಲಸ್ ಪಾಯಿಂಟ್ ಅದರ ನಂತರ ತಿಂಗಳ ಮೊದಲ ಭಾಗದಲ್ಲಿ ತುಲಾರಾಶಿಗೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಬುಧಗ್ರಹ ಈಗ ಆರನೇ ಮನೆಯಲ್ಲಿದ್ದರೂ ಕೂಡ ಏಳನೇ ಮನೆಗೆ ಬಂದುಬಿಡ್ತಾರೆ ಸೊ ಇಲ್ಲಿ ಮೈನಸ್ ಪಾಯಿಂಟ್ ಅಂತ ನಾವೇನಾದರೂ ನೋಡಿದ್ರೆ ತುಲಾರಾಶಿಗೆ ಈ ಹನ್ನೆರಡರಿಂದ ಹದಿನಾಲ್ಕನೇ ತಾರೀಕು ವರೆಗೂ ರಾಹು ವೃಷಭ ರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ ವೃಶ್ಚಿಕ ರಾಶಿಯಿಂದ ಕೇತು ತುಲಾ ರಾಶಿಗೆ ಬರ್ತಾರೆ ಇದು ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು ಭಾಳಷ್ಟು ಜನ ಅದಕ್ಕೆ ಭಯ ಪಟ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಗುರುಗ್ರಹ ಕುಂಭರಾಶಿಯಿಂದ ಹನ್ನೆರಡರಿಂದ ಹದಿನಾಲ್ಕನೇ ತಾರೀಕಿಗೆ ಆರನೇ ಮನೆಗೆ ಹೋಗ್ತಾನೆ ಮೀನರಾಶಿಗೆ ಓ ಗುರುಬಲನೂ ಕಳ್ಕೊತೀವಿ ಅಂತ ಈ ಕೇತು ಗ್ರಹ ಗುರು ಗ್ರಹದಿಂದ ಸ್ವಲ್ಪ ಭಯ ಪಟ್ಕೊಂಡಿದ್ದಾರೆ ಒಂದೇನೆಂದರೆ ಪ್ರಪಂಚಕ್ಕೆಲ್ಲ ನಡೀತಕ್ಕಂಥ ವಿಷಯದೇ ನಮಗೆ ನಡೆಯೋದು ನೋಡಿ ಕಳೆದ ಒಂದೂವರೆ ವರ್ಷದಿಂದ ವೃಷಭ ರಾಶಿಯಲ್ಲಿ ರಾಹುಗ್ರಹ ಇತ್ತು ವೃಷಭ ರಾಶಿ ಅಂದರೆ ಕಲೆಗಾರರು ಕಲೆ ಸಿನಿಮಾ ಇದೆಲ್ಲ ಅಲ್ಲಿ ರಾಹು ಇದ್ದಿದ್ದರಿಂದ ಭಾಳ ದೊಡ್ಡ ದೊಡ್ಡ ಚೇತನಗಳನ್ನ ಕಳ್ಕೊಂಬಿಟ್ವಿ ನಾವು ಅದು ಕಲೆ ಚಿತ್ರರಂಗ ತುಂಬ ಬಡವಾಗಿತ್ತು ಈಗ ತುಲಾರಾಶಿ ಕೇತು ಗ್ರಹ ಬಂದಿದೆ ಈಗ ಒಂದು ಸ್ವಲ್ಪ ಪಿಕಪ್ ಆಗ್ತಾ ಇದೆ ಆದರೂ ಕೂಡ ಆರ್ಥಿಕ ನಷ್ಟ ಎಲ್ಲ ಕಡೆ ಯುದ್ಧ ನಡೀತಾ ಇದೆ ಎಲ್ಲ ಕಡೆ ಅಲ್ಲ ಯುದ್ಧ ಯುಕ್ರೇನಲ್ಲಿ ರಷ್ಯಾದಲ್ಲಿ ನಡೀತಿರೋದು ಅವ್ರ ಕಡೆಯಿಂದ ನಡೀತಿರೋದು ಆಗ ಆರ್ಥಿಕ ನಷ್ಟ ಏನಂದರೆ ಶುಕ್ರನ ಮನೆಗೆ ರಾಹು ಕೇತು ಬರೋವಾಗ ಒಂದು ತೊಂದರೆ ಇದ್ದಿದ್ದೇ ಅಲ್ವಾ ಅದರಿಂದ ಕೇತು ಸ್ವಲ್ಪ ಕಡಿಮೆ ತೊಂದರೆ ಮಾಡ್ತಾನೆ ಅಂತ ಸಿನಿಮಾಗಳು ಸ್ವಲ್ಪ ರಿಲೀಸ್ ಆಗಿದ್ದಾವೆ ಓಕೆ ಆದರೆ ರಾಹು ಬಂದಾಗ ಟೋಟಲಿ ಮುಳುಗಿಸೇ ಬಿಟ್ಟಿದ್ದ ಫೀಲ್ಡ್ನ ಯಾವುದು ವೃಷಭ ರಾಶಿ ಮೇಲಿದ್ದಾಗ ಸೊ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಕಾಲಪುರುಷನ ತಲೆಯ ಭಾಗ ಅನ್ನೋದು ಮೇಷರಾಶಿ ಅಲ್ಲಿಗೆ ರಾಹು ಬಂದಿದೆ ಅದರಿಂದ ತುಲಾರಾಶಿಯವರು ಪರ್ಟಿಕ್ಯುಲರಾಗಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆದರೂ ಒಂದು ಎಂಬತ್ತು ಪರ್ಸೆಂಟೇಜು ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ ಒಂದು ಇಪ್ಪತ್ತು ಪರ್ಸೆಂಟೇಜ್ ತೊಂದರೆ ಇದೆ ಅದು ಯಾವ ಥರ ತೊಂದರೆ ಇದೆ ನೋಡೋಣ ಬನ್ನಿ ಎಜುಕೇಷನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಒಳ್ಳೆಯ ಸಮಯನೇ ನೋ ಪ್ರಾಬ್ಲಮ್ ಆದರೆ ಜಾಗಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರಬೇಕು ಓಕೆ ಒಂದು ಸ್ವಲ್ಪ ಹಳೆ ಜಾಗದಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ಅಂತ ತಿರ್ಕೊಡ್ದು ಹೊಸ ಜಾಗದಲ್ಲಿ ರಿಸ್ಕ್ ಆಗುತ್ತೆ ಅಂತ ಹೋಗದೆ ಇರಬಾರ್ದು ರಿಸ್ಕ್ ಆದರೂ ಪರವಾಗಿಲ್ಲ ಹೋಗ್ಬಿಟ್ರೆ ಹಳೆ ಜಾಗದ ಮೇಜರ್ ತೊಂದರೆಗಳಿಂದ ತಪ್ಪಿಸ್ಕೊಳ್ತಾರೆ ಅದರಿಂದ ಸ್ಟೂಡೆಂಟ್ಸು ಸ್ವಲ್ಪ ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ವಿಷಯಗಳು ನಡಿಬೋದು ತಂದೆ ತಾಯಿಗಳ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಅವು ಇವು ನಡಿಬೋದು ಆಮೇಲೆ ಇನ್ಸ್ಟಿಟ್ಯೂಷನ್ ಜೊತೆ ಸ್ವಲ್ಪ ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡಿಬೋದು ಆದರೂ ನೀವು ಅಂದ್ಕೊಂಡಿದ್ದ ಪ್ಲೇಸ್ಗೆ ಒಂದು ಆರ್ಗ್ಯುಮೆಂಟ್ಸ್ ಜೊತೆಗೆ ಹೋಗೋ ಚಾನ್ಸಸ್ ಉಂಟು ಪ್ರೈವೇಟ್ ಸೆಕ್ಟರ್ಲ್ಲಿ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಸರ್ಕಾರದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆ ಅದರಿಂದ ಸರ್ಕಾರದಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರಿಗೆ ತಿಂಗಳ ಮೊದಲ ದಿನದವರ ಮಧ್ಯದವರೆಗೂ ಸ್ವಲ್ಪ ತೊಂದರೆ ಮಧ್ಯದ ನಂತರ ಸೂರ್ಯಗ್ರಹ ಬಂದು ಉಚ್ಚವಾಗಿ ಮೇಷರಾಶಿಗೆ ಬಂದುಬಿಡ್ತಾನೆ ಆದರೂ ರಾಹು ಜೊತೆ ಸಂಬಂಧಪಡ್ತಾನೆ ಸೊ ಅದರಿಂದ ತಿಂಗಳ ಮಧ್ಯಾಂತರದ ನಂತರ ಸರ್ಕಾರದ ಕೆಲಸ ಕಾರ್ಯದಲ್ಲಿರೋರಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅದರಿಂದ ತಿಂಗಳ ಮಧ್ಯದವರೆಗೂ ಸ್ವಲ್ಪ ಕೇರ್ ತೊಗೋಬೇಕು ಇನ್ನು ರಿಯಲ್ ಎಸ್ಟೇಟು ಭೂಮಿ ಸಂಬಂಧವಾದಂಥ ಪ್ರ ವಿಷಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ ಅವರಿಗೆಲ್ಲ ಹೆಚ್ಚಾಗಿ ಹಣಕಾಸು ಬರೋ ಯೋಗಗಳಿದೆ ಸೈಟು ಮನೆ ಇವೆಲ್ಲ ಮಾರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ ಆಮೇಲೆ ಫಿನಾನ್ಷಿಯರ್ಸು ಪ್ರೈವೇಟ್ ಸೆಕ್ಟ್ರು ಆಮೇಲೆ ಕೋಆಪ್ರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ಸ್ ಉಂಟು ಆಮೇಲೆ ಜ್ಯುವೆಲ್ರಿನಲ್ಲಿ ಡೈಮಂಡು ಸಿಲ್ವರು ಜು ಗೋಲ್ಡ್ ಜ್ಯುವೆಲ್ರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ಗೆ ಎಸ್ಪೆಷಲಿ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಸರ್ಜಿಕಲ್ ಎಕ್ವಿಪ್ಮೆಂಟ್ಸು ಮೆಡಿಸನ್ಸು ಇದರಲ್ಲಿರೋರಿಗೆ ಬಹಳ ಒಳ್ಳೆಯದಾಗುತ್ತೆ ಸ್ವಲ್ಪ ಸಿನಿಮಾ ಸ್ಟಾರ್ಸು ಇವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಒಳ್ಳೆಯದಾಗುತ್ತೆ ಸ್ವಲ್ಪ ತುಂಬ ಕಷ್ಟ ಇದ್ದಂಥ ಸಿನಿಮಾ ಸ್ಟಾರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಒಂದು ಸ್ವಲ್ಪ ಕೈ ಬಿಗಿ ಬಿಟ್ಟಂಗೆ ಆಯಿತು ಸ್ವಲ್ಪ ರಿಲೀಸ್ ಆಯಿತು ಫಂಡ್ಸ್ ಅಲ್ಲ ಅಂತ ಹೇಳ್ತಕ್ಕಂಥ ವಿಷಯಗಳು ನಡೆಯುತ್ತೆ ಸೊ ಆಲ್ಮೋಸ್ಟ್ ಬಿಸ್ನೆಸ್ ಸೆಕ್ಟರ್ಸ್ ಎಲ್ಲನೂ ಟಚ್ ಮಾಡಿದ್ವಿ ಫಿನಾನ್ಷಿಯಲ್ ಫ್ಲೋ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹೆಲ್ತ್ ವಿಷಯಕ್ಕೆ ಅಂತ ಬಂದ್ವಿ ಅಂದರೆ ಸ್ವಲ್ಪ ತೊಂದರೆಗಳಾಗ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅದರಲ್ಲಿ ಕೂಡ ಯಂಗ್ಸ್ಟರ್ಸಲ್ಲಿ ಸ್ವಲ್ಪ ತಂದೆ ತಾಯಿಗಳ ನಡುವೆ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಸೊ ಸುಮ್ಮನೆ ಇವರು ಯಾವುದೋ ಇನ್ಫ್ಯಾಕ್ಚುಯೇಷನ್ ಪ್ರೀತಿ ಪ್ರೇಮದಲ್ಲಿ ಬಿದ್ದುಬಿಟ್ಟು ತಂದೆ ತಾಯಿಗಳಿಗೆ ಮಕ್ಕಳು ತುಂಬ ಪ್ರೆಷರ್ ತಂದು ಕೊಟ್ಟುಬಿಡ್ಬೋದು ಅದರಿಂದ ತುಲಾರಸಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಇಲ್ಲ ಗಂಡ ಹೆಂಡ್ತೀರ ನಡುವೆ ಸ್ವಲ್ಪ ಕಿತ್ತಾಟಗಳು ಸ್ವಲ್ಪ ಜಾಸ್ತಿಯಾಗಿ ಒಬ್ಬರ ಮೇಲೊಬ್ಬರು ಸಂದೇಹ ಪಟ್ಕೊಳ್ಳೋದಾಗಿ ತೊಂದರೆಗಳಾಗ್ಬೋದು ಸೊ ಅದರಿಂದ ಈ ಮದುವೆ ವಿಳಂಬ ಅದೆಲ್ಲ ಆಗ್ತಕ್ಕಂಥದ್ದಕ್ಕೆ ಅದರಿಂದ ಯಾರಾದರೂ ತುಂಬ ನಾಜೂಕಾಗಿ ಚೆಕ್ ಮಾಡ್ತಾ ಇದೀವಿ ಮೊದಲಿಂದ ಮೆಟಿರಿಯಲ್ ಮನೆ ಅಂದರೆ ಹೋಗ್ಬೋದು ಇಲ್ಲಾಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು ಸಂಬಂಧಗಳು ಒಳ್ಳೆಯ ಸಂಬಂಧಗಳು ಸಿಗೋ ಚಾನ್ಸಸ್ ಕಮ್ಮಿ ಆಮೇಲೆ ಮಕ್ಕಳಿಗೆ ಸಂತಾನೋತ್ಪಕ್ಕೆ ಎದುರು ನೋಡೋರು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡೆ ಪ್ಲ್ಯಾನ ಒಳ್ಳೆಯದು ಗಂಡ ಹೆಣ್ತಿರ್ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬಂದರೆ ಸ್ವಲ್ಪ ಕೇರ್ ತೊಗೊಳ್ಳಿ ಹೆಲ್ತ್ ವಿಷಯದಲ್ಲಿ ಓಕೆ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ಬೋದು ಓಕೆ ಆಮೇಲೆ ಸ್ಟ್ರೆಸ್ ಜಾಸ್ತಿಯಾಗಿ ಈ ಮೈಗ್ರೇನ್ ಪ್ರಾಬ್ಲಮ್ ಇಂದ ಸ್ವಲ್ಪ ಜಾಸ್ತಿ ಆಗ್ಬಿಡ್ಬೋದು ಇ ಎನ್ ಟಿ ಪ್ರಾಬ್ಲಮ್ಸ್ ಬರ್ಬೋದು ಸ್ಕಿನ್ ಡಿಸೀಸಸ್ಸು ಸ್ಕಿನ್ ಅಲರ್ಜಿಗಳು ಏನಾದರೂ ಇದ್ದರೆ ಅದು ಸ್ವಲ್ಪ ಹೆಚ್ಚಾಗೋ ಚಾನ್ಸಸ್ ಇದೆ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ಎಲ್ಲ ಪ್ರಾಬ್ಲಮಿಂದ ಇವು ರೀಚೆ ಬರೋದಕ್ಕೆ ಮಾಡಬೇಕಾಗಿರೋ ಒಂದೇ ಒಂದು ಉಪಾಯ ಇಷ್ಟೇ ನಮ್ಮೆಲ್ರಿಗೂ ತಿಳಿದಂಗೆ ತುಲಾರಾಶಿ ಅಧಿಪತಿ ಶುಕ್ರ ಶುಕ್ರಗ್ರಹದ ಅಧಿದೇವತೆ ಬಂದು ಮಹಾಲಕ್ಷ್ಮಿ ಆದ್ದರಿಂದ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಅಲಂಕಾರ ಕೊಡೋದು ಅಭಿಷೇಕಕ್ಕೆ ಸುಗಂಧ ದ್ರವ್ಯ ಪರಿಮಳಗಳಿಂದ ಓಕೆ ಅಭಿಷೇಕಗಳನ್ನ ಮಾಡಿಸ್ತಕ್ಕಂಥದ್ದು ತುಬ್ಬ ಒಳಿತನ್ನು ಮಾಡುತ್ತೆ ಅಲಂಕಾರಗಳನ್ನ ಮಾಡೋದು ಓಕೆ ಗಮಗಮ ಅಂತ ಹೇಳ್ತಕ್ಕಂಥ ಸುವಾಸನೆ ಇರ್ತಕ್ಕಂಥ ಹೂವುಗಳನ್ನ ತಗೊಂಡೋಗಿ ಕೊಟ್ಟು ಅರ್ಚನೆ ಮಾಡ್ಕೊಂಬರೋದು ಇವೆಲ್ಲವೂ ಒಳ್ಳೆಯದೆ ಅದೇ ರೀತಿ ಸಿಹಿ ಈ ಪಾಯಸದ ರೀತಿ ಇರತಕ್ಕಂಥ ಒಂದು ಇದನ್ನು ನೈವೇದ್ಯಕ್ಕೆ ಇಟ್ಟು ಸಾಧ್ಯವಾದಷ್ಟು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಬರ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿ ಈಶ್ವರಂ ಮನುಷ್ಯರೂಪೇಣ ಅಂತ ಸೊ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಇರತಕ್ಕಂಥ ಮಕ್ಕಳಿಗೆ ದೊಡ್ಡವರಿಗೆ ಇವರಿಗೆಲ್ಲ ಸಾಧ್ಯವಾದಷ್ಟು ಬಿಳಿಯ ವಸ್ತ್ರಗಳನ್ನು ಹಸಿರು ವಸ್ತ್ರಗಳನ್ನ ನಿಮ್ಮ ಕೈಯಲ್ಲಾದಷ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ಬರಗಳನ್ನ ಬಿಳಿ ಹಸಿರು ಬಣ್ಣದಲ್ಲಿ ಕೊಡ್ತಕ್ಕಂಥದ್ದು ಒಳ್ಳೆಯದು ನೀಲಿ ಬಣ್ಣದ ಬಟ್ಟೆಗಳನ್ನು ಕೊಡಿಸ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ತುಲಾರಾಶಿಯಲ್ಲಿ ಶನಿ ಗ್ರಹ ಉಚ್ಚವಾಗಿರ್ತಾನೆ ಅಂತ ಸೊ ನಾಲ್ಕನೇ ಅಧಿಪತಿ ಶನಿ ನಾಲ್ಕನೇ ಸ್ಥಾನದಲ್ಲೇ ಇರೋದು ಪೂರ್ವ ಪುಣ್ಯಾಧಿಪತಿ ಶನಿ ಕೂಡ ಅಲ್ಲೇ ಇರೋದರಿಂದ ಸ್ವಲ್ಪ ನೀಲಿ ಬಣ್ಣದ ಬಟ್ಟೆಗಳು ಬಿಳಿ ಬಣ್ಣದ ಬಟ್ಟೆಗಳು ಹಸಿರು ಬಣ್ಣದ ಬಟ್ಟೆಗಳನ್ನ ಬ್ಲ್ಯಾಂಕೆಟ್ಸ್ ರೀತಿ ಬಟ್ಟೆಗಳ ರೀತಿ ಈ ಥರ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿರೋರಿಗೆ ಕೊಟ್ಟು ಬರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಪ್ರಾಣಿ ಪಕ್ಷಿಗಳು ಅಂತ ನಾವು ನೋಡಿದಾಗ ಗರುಡ ಪಕ್ಷಿಗೆ ಓಕೆ ಬಿಳಿ ಆನೆಗೆ ನಾನು ಹೇಳಿದ್ದೀನಿ ಝೂ ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ ನಿಮ್ಮ ಕೈಯಲ್ಲಾದಷ್ಟು ಓಕೆ ಅದಕ್ಕೆ ಆಹಾರ ಧಾನ್ಯಗಳಿಗೆ ಆಹಾರಕ್ಕೆ ಏನೇನು ಒದಗಿಸ್ಬೋದು ಒಂದು ದಿನದ ಖರ್ಚು ಹತ್ತು ದಿನದ ಖರ್ಚು ಅಡಾಪ್ಷನ್ಸು ಇವೆಲ್ಲ ತಗೋಬೋದು ಇವೆಲ್ಲವೂ ಕೂಡ ಒಳ್ಳೆಯದಾಗತ್ತೆ ಸೊ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ತುಲಾರಾಶಿಯವರಿಗೆ ಬರಬೇಕಾಗಿರ್ತಕ್ಕಂಥ ಒಳ್ಳೆಯ ಫಲಿತಾಂಶಗಳು ಹೆಚ್ಚಾಗಿ ಸಿಗಲಿ ಕೆಟ್ಟ ಫಲಗಳು ಯಾವುದೇ ಇದ್ರೂ ಅದು ಕಡಿಮೆ ಆಗಲಿ ಅಂತ ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರ್ಜಿ ಲೋಕಸಂಸ್ಥಾ ಸುಖ ನೋಬ್ಬವಂತೂ ಸರ್ವೇ ಜನ ಸುಖನೋಬ್ಬವಂತೂ ವಸುದೈವ ದೈವ ಕುಟುಂಬಕ